ನಮಸ್ಕಾರ ವೀಕ್ಷಕರೇ, JBM ಟಿವಿಗೆ ಸ್ವಾಗತ. ನಾನು ವೀರೇಶ್ ಬಳಗೀರ್. ರಾಮದುರ್ಗ ತಾಲೂಕಿನ ಹುಲಿಗೊಪ್ಪ ಗ್ರಾಮದ ಬಳಿ ಇರುವ ಮಾಗಾಣಿ ಅಂದರೆ ಅಲ್ಲಿ ಇರುವಂಥ ಒಂದು ವಿಠ್ಠಲ್ ಹರಿಮಂದಿರದಲ್ಲಿ ಕಳೆದ ಶನಿವಾರದಿಂದ ಅಂದರೆ 21/1/2024 ನಿನ್ನೆ ಅಂದರೆ 23/1/2024 ದಿಂಡಿ ಉತ್ಸವ ನಡೆಯಿತು. ಅದೇ ರೀತಿ ನಿನ್ನೆ ಅದೇ ಒಂದು ಪಾಂಡುರಂಗನ ರಥೋತ್ಸವ ಕೂಡ ಜರುಗಿತು. ಈ ಪಾಂಡುರಂಗನ ದಿಂಡಿ ಉತ್ಸವ, ಇದರ ವಿಶೇಷತೆ ಏನೆಂದರೆ 4 ದಿನಗಳ ಕಾಲ ಸತತವಾಗಿ ಸಂತರು ಅಂದರೆ ಆ ಪಾಂಡುರಂಗನಿಗೆ ನಡೆದುಕೊಳ್ಳುವ ಭಕ್ತರಿಗೆ ಸಂತರೆಂದು ಕರೆಯುತ್ತಾರೆ. ಆ ಸಂತರು 4 ದಿನಗಳ ಕಾಲ ಹಗಲು ರಾತ್ರಿ ಆ ಪಾಂಡುರಂಗ ವಿಠ್ಠಲನ ಒಂದು ಪಾರಾಯಣ ಮಾಡಿ ಭಜನೆ ಇನ್ನೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ. ಈ ಸಂದರ್ಭದಲ್ಲಿ ಅನ್ಯ ಊರುಗಳಿಂದ ಅಂದರೆ ಇತರೆ ರಾಮದುರ್ಗ ಇರಬಹುದು, ವಿಶೇಷವಾಗಿ ಸುರೇಬಣ, ಗುಳೇದಗುಡ್ಡ, ಇನ್ನೂ ಅನೇಕ ಸ್ಥಳಗಳಿಂದ ಇಲ್ಲಿ ಸಂತರು ಆಗಮಿಸಿ ಈ ಒಂದು ಪ್ರವಚನ, ಈ ಒಂದು ಭಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ದಿಂಡಿ ಉತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಅದ್ಧೂರಿಯಾಗಿ ಜರುಗಿಸಿದರು. ಈ ಸಂದರ್ಭದಲ್ಲಿ ಹುಲಿಗೊಪ್ಪ ಗ್ರಾಮದ ಎಲ್ಲ ಸಾರ್ವಜನಿಕರು ಸಹಕರಿಸುತ್ತಾರೆ. ಅದು ಯಾವ ರೀತಿ ಅಂತಂದರೆ ಅವರ ಉಪಹಾರ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಅಲ್ಲಿನ ಹುಲಿಗೊಪ್ಪ ಗ್ರಾಮದ ಗುರು ಹಿರಿಯರು ಹಾಗೂ ದುರ್ಗಾದೇವಿ ಯುವಕ ಮಂಡಳ ಹುಲಿಗೊಪ್ಪ ಈ ಯುವಕರು ಸಹ ಈ ಒಂದು ದಿಂಡಿ ಉತ್ಸವದಲ್ಲಿ ಪಾಲ್ಗೊಂಡು ತನು ಮನು ದಹ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ. Ah
ಅವ್ವ ಅದನ್ನ ಕನ್ನಡದಾಗ ಹೊಳ್ಳಿ. ಸಾಸ್ರ ಅಂದ್ರ ನಮ್ಮ ಮಾವಯ್ಯಪ್ಪ. ನಿಮ್ಮ ಮಾವಗಳು ಅದಾರ ಕಳಿಸಿದ ನಮ್ಮ ಮಾವ ಅದೇವ್ ಮುಕ್ ವ್ಯಾಪಾರ ಮಾಡ್ತಾನ ತಂಗಿ. ಸಾಸ್ರ ಅಂದ್ರ ಮಾವ. ನಮ್ಮ ಅತ್ತೆ ಅಂಗವ ಈ ಹೊರ ಒಪ್ಪು ಇಲ್ಲೇ ಇಲ್ಲ ನೋಡಿ ನಾನು ಇಲ್ಲ ಆ ಕ್ಯಾಂಗದ ಒಂದು ಮಾತಾಕಿವ ಬಾಕಿಯ ಬೇಕವ ಹತ್ತು ಸಾವಿರ ಯಾರವ ಇಲ್ಲ ಇಲ್ಲ ಯಾರಿಲ್ಲ ಇವ ಅಕ್ಕ ಅದಕ್ಕ ಇಲ್ಲ ನಮ್ಮ ಅತ್ತೆ ಹಂಗ ಯಾರು ಇಲ್ಲ ನಮ್ಮ ಅತ್ತೆ ಹಂಗ ಈ ಅತ್ತೆ ಚಲೋ ಅದಕ್ಕೆ ನಮ್ಮ ಅತ್ತೆ ಹಂಗಿಲ್ಲ ನಮ್ಮ ಅತ್ತೆ ಕುಂತು ಕಿಟ್ ಕಿಟಿ ಮಾಡ್ತಾರಕ್ಕ ನಿಂತು ಕಿಟ್ ಕಿಟಿ ಮಾಡ್ತಾರ ನಾ ತಗದ ಮಾಡಿರೋ ಕಿಟ್ ಕಿಟ್ ಮಾಡ್ತಾರ ನಾ ತಗ ತಾಯಿ ದುರ್ಗವ ನನಗ ಏನ್ ಆಸೆ ಐತಂದ್ರ ನಮ್ಮ ಅತ್ತಿ ಏನ ಹೊತ್ತಿರ್ಬೋದ ಎತ್ತಂಗ ಆಗ್ಲಿ ಬಾ ತಾಯಿ ಇನ್ನೊಂದು ಆಸೆ ಐತಿವ ನಮ್ಮ ಅತ್ತ ಅಂತಂದ್ರ ಅವನಿಗೆ ನಾನು ಹೇಳ ಇನ್ನೊಂದು ಆಸೆ ಸೇವಾ ಮಾಡುವ ಐದು ತಾರೀಫ್
ತಾಯಿ ದುರ್ಗವ್ವ ಅವತ್ತು ಹುಡುಕ ಸಾಯಿಲಿ ಮಾತು ನೋಡುವ ಪರಮಾತ್ಮ ಬೇಡಿಕೊಳ್ತಾನೆ
ದಯಮಾಡಿ ಈಗ ಮೂರು ದಿವಸ ಯಾರು ಬಂದಿಲ್ಲ ಸಿಬ್ಬಂದಿ ಕೇಳಕ್ಕೆ. ಇವಾಗ ತೊಂಬೋಸ್ ಕೊನೆ ದಿವಸ ಆಯ್ತು, ಲಾಸ್ಟ್ ದಿವಸ ಆಯ್ತು. ಮುಂದಿನ ವರ್ಷ ಮಟ ಈ ಶರೀರ ಇಪ್ಪತ್ತೊಂದು ಗೊತ್ತಿಲ್ಲ. ಅದಕ್ಕೆ ಎಫರ್ಟ್ ಮಾಡೋದು ಏನ್ ಹೇಳ್ತಾರಂದ್ರೆ, ಚೆನ್ನಾಗ್ ಬಂದೂರ ನಾಯಿ ಭರವಸ ಕಣ್ಣೀರೆಲ್ಲೂ ಮುಚ್ಚಿ ಕರೀರುವಲ್ಲ ಈ ಶರೀರಕ್ಕೆ ಏನಾಕತ್ತಿ ಏನೆಲ್ಲ ಭರವಸೆ ಬರ್ತದೆ. ಅದಕ್ಕೆ ಮೂರು ದಿವಸ ಬರ್ಬರತ್ತೆ. ಇವತ್ತು ಇವತ್ತು ಒಂದ್ ದಿವಸ ಭಗವಂತನ ಬಾಲನೀಯ ರಾಮ್ ಪ್ರಭು ನಡೆದಂಗ ನಡಿಬೇಕು, ಕೃಷ್ಣ ಪರಮಾತ್ಮ ಚರಿತ್ರೆ ಕೇಳ್ಬೇಕಂತ ರಾಮಾಯಣ ಓದ್ಬೇಕು. ಕೃಷ್ಣ ಪರಮಾತ್ಮ ಚರಿತ್ರೆ ಕೇಳ್ಬೇಕು. ಅವ್ ನಡೆದಾಗ ನಡೆಯಬಾರ್ದಂದ್ರೆ ಆಗೋದಿಲ್ಲ. ಅದಕ್ಕೆ ಇವತ್ತು ಭಗವಂತನ ಬಾಲನೀಯ ಏನ್ ಮಾಡ್ತಾರೆ, ಈ ಬಾಲ ನೋಡಕ್ ಹೆಂಗ್ ಕೊಡಿದ್ರು ಇವತ್ತು ಆ ಭಗವಂತನ ಬಾಲನೀಯ ಕೇಳಕ್ಕೆ ಎಲ್ಲರೂ ಮಂದಿರದೊಳಗೆ ಇವತ್ತೊಂದು ಟಿವಿ ಬಂದ್ ಮಾಡಿ ಏಳು ಗಂಟೆಗೆ ಎಲ್ಲರೂ ಅಲ್ಲಿ ಮಂದಿರಗಳ ಹೆಸರು ಇರಬೇಕು. ಬರೋ ಮುಂದ ಹಂಗ ಬರ್ಬೇಡಿ. ಶರೀರ ಹೆಂಗ್ ಮುಟ್ಟಬೇಕಂದ್ರೆ ತಾಯಿ ಮುದ್ರದಿಂದ ಹಂಗೆ ಬಂದೈತಿ. ಬರೋ ಮುಂದೆ ಏನು ಬರೋದಿಲ್ಲ. ಹಂಗಾರೆ ಏನಾಯ್ತು ಅಂದ್ರೆ ಶರೀರದೊಳಗೆ ಮಾಡಬೇಕ ಪುಣ್ಯ ಪಾಪ ಹೋಗ್ಬೇಕು. ಇವತ್ತು ಭಗವಂತನ ಬಾಲ ಇಲ್ಲ ಕೇಳಕ್ ಬರೋರು ಮನೆಯಾಗ ಏನಿದ್ರ ಹಾಲ ಮೊಸರ ಮಜ್ಜಿಗೆ ಬೆಣ್ಣೆ ಅಂತ ಕರೆದಿರ್ಬೇಕು. ಬೆಣ್ಣೆ ಪುಟ್ಟು ಬಾಳ್ತಲ್ಲ ಬೆಣ್ಣೆ ಈ ಸಸ್ತ ಆಗಿರೋ ತಗೊಂಡ್ಬಿಡ. ಪ್ರೇಮ ನಾನು ಪರಮಾತ್ಮ, ನೀವು ಒಂದು ಕೈಲಿ ಕೊಟ್ಟೆ ಅಂದ್ರೆ ಅವ್ನು ಹತ್ತು ಕೈಲಿ ಕೊಡ್ತಾನೆ. ಯಾಕೆ ಎಲ್ಲರೂ ಎರಡು ನಿಮಿಷ ಕೈ ಮೇಲೆ ಮಾಡಿ ನೋಡೋ ಎರಡು ನಿಮಿಷ ಹೇಳುತ್ತೆ ನಾಲ್ಕು ಬೇಡ ಪರಮಾತ್ಮನ ಆಮಂತ್ರಣೆ ಮಾಡೋದು.
Oh, my God.